ರಾಮ್ಕುಮಾರ್ ಅವರೇ, ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನ. ಈ ಜನ್ಮದಿನಕ್ಕೋಸ್ಕರ ನಮ್ಮ ವೀಕ್ಷಕರಿಗೆ ವಿಶೇಷವಾದ ಅಡುಗೆ ಏನಾದರೂ ಬಡಿಸ್ತೀರಾ? ಖಂಡಿತ, ಸಂಚಿಕೆಯ ಮೂಲಕ ಖಂಡಿತವಾಗಿ ಸಿಹಿ ತಿನಿಸೆ ಕೊಡ್ತೇನೆ. ಹಾಂ ಹೇಳಿ, ಏನು ಮಾಡ್ತೀರಿ? ಏನಿಲ್ಲ, ಇದು ನಿಮಗೆ ರಾಜ್ಕುಮಾರ್ ಅವರು 210 ಸಿನಿಮಾದಲ್ಲಿ ಅವರಿಗೆ ಪಾತ್ರಕ್ಕೆ ಯಾವ್ಯಾವ ಹೆಸರಿದೆ ಅನ್ನೋ ಬಗ್ಗೆ ಒಂದು ಅಧ್ಯಯನ ಮಾಡಿದೆ. ಯಾಕೆ ಮಾಡಿದೆ ಅಂದರೆ, ಸಿನಿಮಾದಲ್ಲಿ ಅವರ ಹೆಸರು ಕುಮಾರ್, ರಾಮು, ರಾಮಣ್ಣ ಅಂತ ಇದ್ದಾಗ ಎಲ್ಲರೂ ನನ್ನ ಹೆಸರನ್ನು ರಾಜ್ಕುಮಾರ್ ಇಟ್ಕೊಂಡಿದ್ದಾರೆ. ಹೌದು, ಸಂತೋಷ. ನಮ್ಮ ಸಂಚಿಕೆಗಳಲ್ಲೇ ಕೆಲವರು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರು, ರಾಜ್ಕುಮಾರ್ ಅವರು ಈ ಹೆಸರನ್ನು ಇಟ್ಕೊಂಡು ಎಷ್ಟು ಸಿನಿಮಾದಲ್ಲಿ ಮಾಡಿದ್ದಾರೆ ಹೇಳಿ, ಯಾಕೆಂದ್ರೆ ಇದು ನನ್ನ ಹೆಸರು ಅಂತ ಯಾರೋ ಒಬ್ರು ಕೇಳಿದ್ರು. ಹಾಗೆ ನನಗೆ ಸಂತೋಷ ಆಯಿತು, ಸಂಭ್ರಮ ಆಯಿತು. ಆವಾಗ ಅಲ್ಲಿ ಸ್ಮಾರಕಕ್ಕೆ ಹೋಗಿದ್ದೆ, ಅಲ್ಲಿ ಯಾರೋ ಹತ್ರ ಈ ವಿಷಯ ಹೇಳ್ತಾ ಇದ್ದೆ. ಆಗ ಒಂದು 5-6 ಜನ ಬಂದರು, ಸರ್ ನನ್ನ ಹೆಸರು ಇಟ್ಕೊಂಡಿದ್ದಾರೆ ರಾಜ್ಕುಮಾರ್, ನಿನ್ನ ಹೆಸರು ಏನಪ್ಪ ಅಂದೆ. ಆ ಹೆಸರು ಬೇರೆ ಇಲ್ಲ, ನಮ್ಮ ಈ ಈ ಕಾರ್ಯಕ್ರಮದ ರೂವಾರಿ ನಮ್ಮ ಮೋಹನ್ರವರು, ಮೋಹನ್ ಕಾಮಾಕ್ಷಿಯವರು, ಹೌದಪ್ಪ ರಾಜ್ಕುಮಾರ್ ನಿನ್ನ ಹೆಸರು ಇಟ್ಕೊಂಡಿದ್ದಾರೆ, ಪರೋಪಕಾರಿನಲ್ಲಿ ಮೋಹನು, ಆಮೇಲೆ ನಮ್ಮ ಚಲಿಸೋ ಮಾಡೋರು ಮೋಹನ್, ಅವನು ಖುಷಿಯಾಗೋಯ್ತು. ಮತ್ತೆ 5 ಜನ ಬಂದರು, ಸರ್ ನನ್ನ ಹೆಸರು. ಅಂದ್ರೆ 3 ಜನದ ಹೆಸರು ಇತ್ತು, ಇನ್ನಿಬ್ಬರ ಹೆಸರು ಇರಲಿಲ್ಲ. ಇಂದ ಇಬ್ಬರಿಗೆ ನಿರಾಸೆ ಆಯಿತು, 3 ಜನಕ್ಕೆ ಸಂತೋಷ ಆಯಿತು. ನಾನು ಅಂದ್ಕೊಂಡು ಇದ್ರೂ ಒಂದು ಸಂತೋಷ ಸಂಭ್ರಮ ಕೊಡೋ ವಿಚಾರ ಇದೆ, ಇದನ್ನು ಯಾಕೆ ಒಂದು ಅಧ್ಯಯನ ಮಾಡಬೇಕು ಅಂದ್ಬಿಟ್ಟು ಮನೆಗೆ ಬಂದವನ್ನೇ ಎಲ್ಲ ಸಿನಿಮಾದ್ರು ನಾಪಕ ಮಾಡ್ತಾ ಕೂತ್ಕೊಂಡು, ನಾನು ಯಾವುದನ್ನು ನೋಡಲ್ಲ ಸರ್, ಸಿನಿಮಾ ನೋಡಲ್ಲ, ಪುಸ್ತಕ ನೋಡಲ್ಲ, ನೆನಪು ಮಾಡ್ಕೊಳ್ತೀನಿ. ಮಾಡ್ಕೊಂಡಾಗ ನನಗನ್ನಿಸ್ತು ಇದು ಅಭಿಮಾನಿಗಳಿಗೆ ನಾವು ಒಂದು ಕೊಡೋ ವಿಶೇಷ ಕೊಡುಗೆ, ಇದರಿಂದ ಭಾಳ ಜನಕ್ಕೆ ಸಂತೋಷ ಆಗುತ್ತೆ, ಸಂಭ್ರಮ ಸಿಗುತ್ತೆ. ಹಾಗೆ ಇನ್ನೂ ಕೆಲವರು ಅಭಿಮಾನಿಗಳಿದ್ದಾರೆ, ರಾಜ್ಕುಮಾರ್ ಅಭಿಮಾನಿಗಳಲ್ಲ ಬೇರೆಯವರು, ಅವರೇನಂದ್ರು ಅಂದರೆ ಇದರಲ್ಲಿ ಏನಿದೆ ರೀ ವಿಶೇಷ, ಮನುಷ್ಯ ಅಂದ್ಮೇಲೆ ಒಂದು ಹೆಸರಿಡಲೇಬೇಕಲ್ವ, ಅದರಲ್ಲಿ ಏನು ಸಂಭ್ರಮ ಇದೆ, ಇದು ಹಾಸ್ಯಾಸ್ಪದ, ನೀವು ತುಂಬ ಉತ್ಪ್ರೇಕ್ಷೆ ಮಾಡ್ತಾ ಇದ್ದೀರಾ, ಅವ್ರ ಹೆಸರು ಇಟ್ಕೊಂಡ್ರೆ ಪುಣ್ಯನ, ಇದು ನಿಮ್ಮ ಸಮಯ ವ್ಯರ್ಥ, ನಿಮ್ಮ ಶ್ರಮ ವ್ಯರ್ಥ ಅಂದರು. ವ್ಯರ್ಥನ ನೋಡೋಣ, ಈಗ ನಾವೀಗ ಒಂದು ಸಂಚಿಕೆ ಕೊಡೋಣ, ಅದೆಷ್ಟು ಜನಕ್ಕೆ ಸಂತೋಷ ಸಿಗುತ್ತೆ, ಸಂಭ್ರಮ ಸಿಗುತ್ತೆ, ಎಷ್ಟು ಜನಕ್ಕೆ ವ್ಯರ್ಥ ಅನಿಸುತ್ತೆ, ಹಾಸ್ಯಾಸ್ಪದ ಅನಿಸುತ್ತೆ, ನೋಡಿ ಬೇಡ. ರಾಜ್ಕುಮಾರ್ ಅವರು 210 ಚಿತ್ರಗಳಲ್ಲಿ ನನ್ನ ಹೆಸರು ಎಲ್ಲಾದರೂ ಇಟ್ಕೊಂಡಿದ್ದಾರಾ? ಇಲ್ಲ ಸರ್, ಬೇಜಾರು ಮಕ್ಕಳು ಇಲ್ಲ, ಬಟ್ ನಿಮ್ಮ ಬಗ್ಗೆ ಹಾಡು ಹೇಳಿದ್ದಾರೆ, ನಿಮ್ಮ ಹೆಸರು ಇಟ್ಕೊಂಡಿಲ್ಲ. ಇವಾಗ 210 ಸಿನಿಮಾ ನಾವು ಲೆಕ್ಕ ಹಾಕಿದಾಗ ರಾಜ್ಕುಮಾರ್ ಒಟ್ಟು 145 ಹೆಸರುಗಳನ್ನ ಇಟ್ಕೊಂಡಿದ್ದಾರೆ. 145 ಹೆಸರು, ಈ 45 ಸಿನಿಮಾದಲ್ಲಿ ಮರುಬಳಕೆ ಆಗಿದೆ. ಉದಾಹರಣೆಗೆ ಒಂದೇ ಹೆಸರು ಕುಮಾರ್, ರಂಗ, ಕೃಷ್ಣ, ಗೋಪಿ, ಈ ರೀತಿ ಮರುಬಳಕೆ ಆಗಿದೆ. ರಾಜ ಹೀಗೆ ಮರುಬಳಕೆ ಆಗಿದೆ. ಕೆಲವು ಹೆಸರುಗಳು ಒಂದೊಂದೇ ಬಾರಿ ಇಟ್ಕೊಂಡಿದ್ದಾರೆ. ಈಗ ನಾವು ಅದನ್ನು ಹೆಂಗೆ ಹೇಳೋಣ ಅಂದರೆ, ನಾನು ಬೇಡ್ಕೊಂಡು ಬಂದಿಂದ ಹೇಳ್ಕೊಂಬರ್ತೀನಿ ನಿಮಗೆ, ಶಬ್ದ ವೈದ್ಯವರಿಗೆ ಹೇಳ್ಕೊಂಬರ್ತೀನಿ. ಅಲ್ಲಿ ನಮ್ಮ ವೀಕ್ಷಕರು ಅವರವ್ರ ಹೆಸರಿದೆಯಾರು ಗಮನಿಸ್ಕೊಳ್ಳಿ, ಸಂತೋಷ ಸಂಭ್ರಮ ಆದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಲಿ, ಸರಿ ಇದೇನಾದರೂ ಅಂತ ವಿಶೇಷ ಅನ್ನಿಸ್ತಿದ್ರು ಅದನ್ನು ಕಾಮೆಂಟ್ ಬಾಕ್ಸ್ ಹಾಕಿ. ಬೇಡ್ರ ಕಣ್ಣಪ್ಪ, ಮಣಿಮಂತ, ದಿನ್ನ ಕಣ್ಣಪ್ಪ, 2ನೇ ಸಿನಿಮಾ ಸೋದರಿ ಕೈಲಾಸನಾಥ, 3ನೇ ಸಿನಿಮಾ ಹರಿಭಕ್ತ, ಪುಂಡಲೀಕ ಹರಿ, ಹರಿ ಅಂತ ತುಂಬ ಜನ ಇಟ್ಕೊಂಡಿರ್ತಾರೆ, ಪುಂಡಲೀಕನೇ ಇಟ್ಕೊಂಡಿರ್ತಾರೆ, 4ನೇ ಚಿತ್ರ ಓಹಿಲೇಶ್ವರ ಓಹಿಲ, 5ನೇ ಚಿತ್ರ ಆ ಹೆಸರು ಇರೋದು ಡೌಟ್ ಓಹಿಲ ಅಂತ ಯಾರು ಇಟ್ಕೊಳ್ಳಲ್ಲ, 5ನೇ ಹೆಸರು ನಮ್ಮ ಭಕ್ತ ವಿಜಯ ಸಂತೋಬ, ಅದು ಸ್ವಲ್ಪ ಕಷ್ಟ, 6ನೇದು ರಾಯರ ಸೊಸೆ ಡಾಕ್ಟರ್ ಗೋವಿಂದರಾವ್, ಸತ್ಯನಾರಾಯಣಿ ಕೌಶಿಕ ಅಂತ ಪಾತ್ರ, ಭೂಕೈಲಾಸ ನಿಮ್ಗೆ ಗೊತ್ತಿದೆ ರಾವಣ, ಶ್ರೀಕೃಷ್ಣ ಗರಡಿ ಅರ್ಜುನ, ಅಣ್ಣ ತಂಗಿದಲ್ಲಿ ಮಲ್ಲಣ್ಣ, ಜಗಜ್ಯೋತಿ ಬಸವೇಶ್ವರ ಬಿಜ್ಜಳ ಮಹಾರಾಜ ಬಿಜ್ಜಳ, ಧರ್ಮ ವಿಜಯದಲ್ಲಿ ವಿಜಯ, ಮಹಿಷಾಸುರ ಮಧ್ಯದಿಂದ ಮಹಿಷಾಸುರ, ಹಬ್ಬ ಹುಡುಗಿನಲ್ಲಿ ಸುರೇಶ್, ರಣಧೀರ ಕಂಠೀರವದಲ್ಲಿ ಕಂಠೀರವ, ರಾಣಿ ಹೊನ್ನಮ್ಮದಲ್ಲಿ ವೀರನಾಯಕ, ಮುಂದಿನ ಚಿತ್ರ ಆಶಾಸುಂದರಿ ಗುಣಶೀಲ, ದಶಾವತಾರದಲ್ಲಿ ವಿಜಯ, ರಾವಣ, ಶಿಶುಪಾಲ, ಹರಿಣ್ಯಕಶಿಪ, ಮುಂದಿನ ಚಿತ್ರ ಭಕ್ತ ಕನಕದಾಸ, ತಿಮ್ಮನಾಯಕ, ಕನಕನಾಯಕ, ಕನಕದಾಸ, ಶ್ರೀಶೈಲ ಮಾತ್ನೆ ಚಂದ್ರಗುಪ್ತ, ಕಿತ್ತೂರು ಚೆನ್ನಮ್ಮ ಮಲ್ಲಸರ್ಜ, ಕಣ್ತರ್ನೋಡು ಗೋಪಿ, ಕೈಯವರ ಮಾತ್ಮೆ ನಾರಾಯಣಪ್ಪ. ನಿಮ್ಮ ಹೆಸರೆಲ್ಲರೂ ಬಂತ? ಇಲ್ಲ ಅಲ್ಲ, ಇಲ್ಲ. ಆಮೇಲೆ ಭಕ್ತ ಚೇತ ಚೇತ, ನಾಗಾರ್ಜುನ ಅರ್ಜುನ, ಗಾಡಿಗೋಪುರ ಕೃಷ್ಣ, ಭೂದಾನದಲ್ಲಿ ದಾಸಣ್ಣ, ಮುಂದಿನ ಚಿತ್ರ ಸ್ವರ್ಣಗೌರಿ ಅದರಲ್ಲಿ 2 ಪಾತ್ರ, ಒಂದು ಕಾಳಿಂಗ, ಒಂದು ಚಂದ್ರಶೇಖರ, ದೇವಸಂದ್ರದಲ್ಲಿ ಶಂಕಪಾಲ ಅಂತ ಒಂದು ಹೆಸರು, ಅದು ಇಟ್ಕೊಂಡಿರೋಲ್ಲ, ಕರುಣೆ ಕುಟುಂಬದ ಕಣ್ಣಲ್ಲಿ ಕುಮಾರ್, ಮಹಾತ್ಮ ಕಬೀರ್ನಲ್ಲಿ ಕಬೀರ್, ವಿಧಿವಿಲಾಸದಲ್ಲಿ ಮಾಧವ, ತೇಜಸ್ವಿನಲ್ಲಿ ಶಿವಪ್ಪ ನಾಯಕ, ನಂದಾದೀಪದಲ್ಲಿ ಶಂಕರ್, ಸಾಕು ಮಗಳಿನಲ್ಲಿ ರಘು, ಕನ್ಯಾರತ್ನದಲ್ಲಿ ರಾಜು, ಗೌರಿನಲ್ಲಿ ರಾಮಯ್ಯ,
ಜೀವಂತನ ಅಂದರೆ ಮತ್ತೆ ಕುಮಾರ್, ನನ್ನ ಹೆಸರು ಕುಮಾರ್. ಮಲ್ಲಿ ಮದುವೆ ಅಂದರೆ ಆನಂದ್ ಪರಮಾನಂದ್. ಕುಲವಧುವಿನಲ್ಲಿ ಸೂರ್ಯನಾರಾಯಣ. ಕಲ್ತೃ ಹೆಣ್ಣಿನಲ್ಲಿ ಚಂದ್ರಯ್ಯ. ವಾಲ್ಮೀಕಿನಲ್ಲಿ ರಕ್ಷ ವಾಲ್ಮೀಕಿ. ವೀರಕೇಶಿನಲ್ಲಿ ನರಸಿಂಹನಾಯಕ. ಮನಮೆಚ್ಚಿದ ಮಠದಲ್ಲಿ ಶ್ರೀನಾಥ, ಅದು ಹೆಸರಿಟ್ಕೊಂಡಿರ್ತಾರೆ. ಚಂದ್ರಕುಮಾರದಲ್ಲಿ ಪ್ರಚಂಡ. ಸಂತ ತುಕಾರಾಮ್ ತುಕಾರಾಮ್. ಶ್ರೀರಾಮಾಯಣ ಯುದ್ಧ ರಾಮ. ಸತ್ಯಶಕ್ತಿ ರಕ್ತಾಕ್ಷ ವಿರೂಪಾಕ್ಷ. ನವಕೋಟಿ ನಾರಾಯಣದಲ್ಲಿ ಇದು ಶ್ರೀನಿವಾಸ ನಾಯಕ ಮತ್ತು ಪುರಂದರದಾಸ. ಚಂದವಳ್ಳಿ ತೋಟದಲ್ಲಿ ಹನುಮಣ್ಣ. ಶಿವರಾತ್ರಿ ಮಹತ್ವದಲ್ಲಿ ವಿಜಯ್, ವಿಜಯ ಅಂತ ಹೇಳ್ತಾರೆ. ಅನ್ನಪೂರ್ಣದಲ್ಲಿ ಮತ್ತೆ ಕೃಷ್ಣ. ತುಂಬಿದ ಕೊಡದಲ್ಲಿ ರಾಮಚಂದ್ರ, ಅದು ನನ್ನ ಹೆಸರು, ಅರ್ಧ ಹೆಸರು. ಶಿವಗಂಗೆ ಮಹತ್ವದಲ್ಲಿ ಒಳ್ಳೆ ಹೆಸರು ಅಶೋಕ, ತುಂಬ ತುಂಬ ಒಳ್ಳೆ ಹೆಸರು ಅಶೋಕ. ಮುರಿಯದ ಮನೆಯಲ್ಲಿ ಚೆನ್ನೇಗೌಡ. ಪ್ರತಿಜ್ಞೆಗೌಡ ಪ್ರತಿಜ್ಞೆಯಲ್ಲಿ ಮತ್ತೆ ಶಂಕರ್. ನಾಂದಿನಲ್ಲಿ ಮೂರ್ತಿ. ನಾಗಪೂಜದಲ್ಲಿ ನಾಗಕುಮಾರ. ಸರ್ವಜ್ಞ ಮೂರ್ತಿನಲ್ಲಿ ಸರ್ವಜ್ಞ. ವಾತ್ಸಲ್ಯದಲ್ಲಿ ರಾಜು ರಾಜಶೇಖರ್. ಮುಂದಿನ ಚಿತ್ರ ಸತ್ಯ ಹರಿಶ್ಚಂದ್ರ, ಗೊತ್ತಿದೆ ಹರಿಶ್ಚಂದ್ರ. ಮಹಾಸತಿ ಅನಿಸೋದ್ರಲ್ಲಿ ನಾರದ. ಇದೇ ಮಹಾಸದಿನದಲ್ಲಿ ಆನಂದ್. ಬೆಟ್ಟದಲ್ಲಿ ರಾಜು. ಸತಿ ಸಾವಿತ್ರಿಯಲ್ಲಿ ಸತ್ಯವಾನ ಚಿತ್ರಾಶ್ವ. ಮದುವೆ ಮಾಡುವವನಲ್ಲಿ ವಾಸು. ಪತಿವ್ರತದಲ್ಲಿ ಗೋಪಾಲ್. ಮಂತ್ರಾಲಯ ಮಾತ್ರದಲ್ಲಿ ವೆಂಕಟನಾಥ ರಾಘವೇಂದ್ರ ಸ್ವಾಮಿ. ಕಟಾರಿ ಬೀರದಲ್ಲಿ ವಿಜಯ. ಬಾಲನಗಮದಲ್ಲಿ ಆನಂದವರ್ಧನ. ಆನಂದವರ್ಧನ ಅದು ಚೆನ್ನಾಗಿದೆ ಹೆಸರು. ಅದಾದಮೇಲೆ ತೂಗುದೀಪ ಮತ್ತು ರಾಮಚಂದ್ರ. ಪ್ರೇಮ ಮಹಿನಲ್ಲಿ ಮಾಧವ, ಮಾಧು ಮಾಧವ. ಅದಾದಮೇಲೆ ಕಿರಾಟಿ ರಂಗ ರಂಗ ಸಂಜಯ, ಎರಡೇ ಪಾತ್ರ. ಮಧುಮಾವತಿಯಲ್ಲಿ ಅದು ಚೆನ್ನಾಗಿದೆ ತ್ರಿವಿಕ್ರಮ. ಎಮ್ಮೆ ತಮ್ಮಣ್ಣದಲ್ಲಿ ತಮ್ಮಣ್ಣ ಮುರಳಿ. ಮೋಹಿನಿ ಭಸ್ಮಾಸುರದಲ್ಲಿ ವೃಕಾಸುರ, ಆಮೇಲೆ ಭಸ್ಮಾಸುರ. ಕನ್ಯಕಾ ಪರಮೇಶ್ವರಿ ಕಥೆಯಲ್ಲಿ ವಿಷ್ಣುವರ್ಧನ. ಸಂಧ್ಯಾರಾಗದಲ್ಲಿ ಲಕ್ಷ್ಮಣ. ಪಾರ್ವತಿ ಕಲ್ಯಾಣದಲ್ಲಿ ಈಶ್ವರ. ಸತೀಸುಕನ್ಯದಲ್ಲಿ ಚವನ ಮಹರ್ಷಿ. ಗಂಗೆ ಗೌರಿನಲ್ಲೂ ಈಶ್ವರ. ರಾಜಶೇಖರದಲ್ಲಿ ಶೇಖರ್ ವರ್ಮ. ಲಗ್ನಪತ್ರಿಕೆಯಲ್ಲಿ ರಘುರಾಮ್. ರಾಜದುರ್ಗದ ರಹಸ್ಯದಲ್ಲಿ ರಾಮಣ್ಣ ಸೋಮಣ್ಣ. ದೇವರ ಗಿದ್ದಮಾನವದಲ್ಲಿ ಮತ್ತೆ ವಿಜಯ. ವಿಜಯ ಬೀದಿ ಬಸವಣ್ಣದಲ್ಲಿ ಗೋಪಾಲ್. ಮನಸ್ಸಿದ್ದರ ಮಾರ್ಗದಲ್ಲಿ ಮತ್ತೆ ರಾಮಚಂದ್ರ ರಾವ್. ಬಂಗಾರದ ಉಚಿತದಲ್ಲಿ ಮತ್ತೆ ಆನಂದ್. ಮತ್ತೆ ಪುನರಾವರ್ತನೆ ಆಗ್ತಾ ಇದೆ. ಚಕ್ರತೀರ್ಥದಲ್ಲಿ ಶ್ರೀನಿವಾಸ, ಇದು ಮೊದಲೇ ಸರ. ಇಮ್ಮಡಿ ಪುಲಕೇಶಿ ಪುಲಕೇಶಿನೇ. ಏಳರ ಬದಲಲ್ಲಿ ಪ್ರಕಾಶ್. ಗಾಂಧಿನಗರದ ಎರಡು ಪಾತ್ರ ಇದೆ. ತಂದೆ ಪಾತ್ರ ರಾವ್ ಅಂತ, ಸ್ವಲ್ಪ ಅದು ನೆನಪಿಲ್ಲ. ಮಗ ಶೇಖರ್. ಮಹಾಸತಿ ಅರಂಧತಿನಲ್ಲಿ ವಸಿಷ್ಠ ಮಹರ್ಷಿ. ಮನಸ್ಸಾಕ್ಷಿನಲ್ಲಿ ಸೋಮು. ಸರ್ವಮಂಗಳದಲ್ಲಿ ನಟರಾಜ. ಭಾಗ್ಯದೇವತೆಯಲ್ಲಿ ಚದುರಂಗ, ಇದು ಒಂದು ಹೊಸ ಹೆಸರು ಚದುರಂಗ. ಬೆಂಗಳೂರು ಮೇನಲ್ಲಿ ನಿಮ್ಗೆ ಗೊತ್ತಿದೆ ಶ್ಯಾಮ್ ಸುಂದರ್. ಹಣ್ಣಲ್ಲಿ ಚಿತ್ರದಲ್ಲಿ ಪ್ರಸಾದ್. ಭಾಗ್ಯದ ಭಾಗವತ ಚಿತ್ರದಲ್ಲಿ ರಾಜು. ಇದು 100 ಸಿನಿಮಾ ಆಯಿತು. ರೌಡಿ ರಂಗಣ್ಣ ರಂಗಣ್ಣ. ಧೂಮಕೇತನಲ್ಲಿ ಮತ್ತೆ ಕುಮಾರ್. ಅಮ್ಮದಲ್ಲಿ ಶ್ರೀಧರ. ಸಿಂಹಸ್ವಪ್ನದಲ್ಲಿ ಮನೋಹರ, ಇದೊಂದು ಹೊಸ ಹೆಸರು ಮನೋಹರ. ನಮ್ಮ ಮಣ್ಣಿನ ಮಗದಲ್ಲಿ ರಾಜು. ಗೋವಾದಲ್ಲಿ CD 99 ಮತ್ತೆ ಪ್ರಕಾಶ್. ಮಾರ್ಗದರ್ಶಿನಲ್ಲಿ ಶ್ರೀಕಾಂತ್. ಮಲ್ಲಮ್ಮನ ಪವಾಡದಲ್ಲಿ ಚಂದ್ರಕಾಂತ್. ಚೂರಿ ಚಿಕ್ಕಣ್ಣದಲ್ಲಿ ಭಾಸ್ಕರ್. ಬಲ್ಲರಾಜದಲ್ಲಿ ಶಿವರಾಜ್ ರಾಜು. ಶಿವರಾಜ್ ಅಂದರೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಶಿವರಾಜ್ ಕುಮಾರ್ ಹೆಸರು ಇಟ್ಕೊಂಡಿದ್ದು ಶಿವರಾಜ್ ಅಂತ. ಉಯ್ಯಾಲೆಯಲ್ಲಿ ಕೃಷ್ಣೇಗೌಡ. ಆಮೇಲೆ ನಮ್ಮ ಚಿಕ್ಕಮ್ಮದಲ್ಲಿ ಸುಂದರ್. ಮೇಲ್ಮುತ್ತಣ್ಣದಲ್ಲಿ ಮುತ್ತಣ್ಣ. ಶ್ರೀಕೃಷ್ಣದೇವರಾಯದಲ್ಲಿ ಕೃಷ್ಣದೇವರಾಯ. ಮತ್ತು ಆಪರೇಷನ್ ಜಾಕ್ಪಾಟ್ನಲ್ಲಿ ಪ್ರಕಾಶ್. ಕರುಣ್ ಕರೆ ಪರಮೇಶಿ. ಹಸಿರು ತೋರಣದಲ್ಲಿ ಮಧು. ಭೂಪಿತ ರಂಗದಲ್ಲಿ ಭಾಸ್ಕರ್. ಮಿಸ್ ರಾಜ್ಕುಮಾರ್ನಲ್ಲಿ ರಾಜ್ಕುಮಾರ್ ಅವರ ಹೆಸರು ಇಟ್ಕೊಂಡಿದ್ದಾರೆ. ಬಲೆ ಜೋಡಿನಲ್ಲಿ ರಮೇಶ್ ಸುರೇಶ್. CAD ರಾಜನ ಹೆಸರು ಹೇಳುತ್ತೆ ರಾಜಣ್ಣ. ನನ್ನ ತಮ್ಮದಲ್ಲಿ ಪ್ರಸಾದ್. ಬಾಳು ಒಳಗಿತ್ತಿನಲ್ಲಿ ಒಂದು ಶಂಕರ್, ಇನ್ನೊಂದು ಪಾಪಣ್ಣ. ದೇವರ ಮಕ್ಕಳಲ್ಲಿ ರಂಗ ರಂಗ ಮತ್ತು ಪುನರಾವರ್ತನೆ ಆಗಿದೆ. ಪರೋಪಕಾರಿ ನಮ್ಮ ಮೋಹನ್, ನಮ್ಮ ಮೋಹನ್ ಅವರ ಹೆಸರು. ಆಮೇಲೆ ಇನ್ನೊಂದು ಅಪಾತ್ರದಲ್ಲಿ ಇನ್ನೊಂದು ಇದೆ, ಅವರ ಹೆಸರು ರಾಜು ಅಂತ. ಇನ್ನೊಬ್ಬ ಡ್ರೈವರ್ ಪಾತ್ರ ಇದೆ ರಾಜು ಅಂತ. ಅದಾದಮೇಲೆ ಬರೋದು ನಮ್ಮ ಕಸ್ತೂರಿ ನಿವಾಸ ರವಿ. ರವಿ ಬಾಳ ಬಂಧನದಲ್ಲಿ ಮತ್ತೆ ರಂಗ. ಕುಲಗೌರವದಲ್ಲಿ ರಾಜ ರಘುನಾಥರಾವ್, ರವಿ ಮತ್ತು ಆನಂದ್. ನಮ್ಮ ಸಂಸಾರದಲ್ಲಿ ಕೃಷ್ಣ. ಕೃಷ್ಣನೂ ಪುನರಾವರ್ತನೆ ಪುನರಾವರ್ತನೆ ಆಗ್ತಾ ಇದೆ. ಕಾಸಿದ್ರೆ ಕೆಲಸದಲ್ಲಿ ಗೋಪಿ. ತಾಯಿ ದೇವರು ಗೋಪಿನೂ ಪುನರಾವರ್ತನೆ ಅದು ಆಗಿದೆ. ಮತ್ತೆ ತಾಯಿ ದೇವರಲ್ಲಿ ಕೃಷ್ಣ. ಪ್ರತಿದಿನಲ್ಲಿ ಅಶೋಕ, ಎರಡನೇ ಸಲ ಅಶೋಕ. ಶಿವಗಂಗೆ ಮಾತ್ಮೆ ಆದಮೇಲೆ ಮತ್ತೆ ಬರ್ತಾ ಇದೆ. ಸಾಕ್ಷಾತ್ಕಾರ ತುಂಬ ಇಷ್ಟವಾದ ಹೆಸರು ಮಹೇಶ್. ನ್ಯಾಯದೇವರು ರಘು. ಶ್ರೀಕೃಷ್ಣ ರುಕ್ಮಿಣಿ ಸತ್ಯಮಾದಲ್ಲಿ ಕೃಷ್ಣ ಮಾತ್ರ ಅಲ್ಲ, ಅವರು ಮತ್ಸ್ಯ, ಕೂರ್ಮ, ಪರಶುರಾಮ, ರಾಮಕೃಷ್ಣ ಎಲ್ಲ ಅವತಾರಗಳನ್ನು ತೋರಿಸ್ತಾರೆ. ಜನ್ಮ ರಹಸ್ಯದಲ್ಲಿ ಮತ್ತೆ ಕುಮಾರ್. ಸಿಪಾಯಿ ರಾಮದಲ್ಲಿ ರಾಮಣ್ಣ ನನ್ನ ಹೆಸರು.
ಬಂಗಾಳ ಮಾಷ ತುಂಬ ಒಳ್ಳೆ ಹೆಸರು ರಾಜೀವ. ರಾಜೀವ ಹೃದಯ ಸಂಗಮದಲ್ಲಿ ರಾಜ್ಕುಮಾರ್ ಅಲ್ಲೂ ಎರಡು ಹೆಸರು. ಕ್ರಾಂತಿಗಿಡದಲ್ಲಿ ಚಂದ್ರಕುಮಾರ, ಹಿಂದೆ ಉದಯ ಕುಮಾರ್ ಮಾಡಿದ್ರು ಚಂದ್ರಕುಮಾರ, ಇಲ್ಲಿ ಇವರು ಚಂದ್ರಕುಮಾರ. ಇನ್ನೊಂದು ಹೆಸರು ವಿಜಯ್. ನಂದಗೋಕುಲದಲ್ಲಿ ಆನಂದ್. ಬಲೇ ವೃತ್ತದಲ್ಲಿ ಗೋಪಿ, ಅದು ಪುನರಾವರ್ತನೆ. ಜಗಮೆಚ್ಚಿನ ಮಗ ಒಳ್ಳೆಯ ಹೆಸರು ಆದಿತ್ಯ, ಚೆನ್ನಾಗಿದೆ ಸೂರ್ಯ. ಮತ್ತು ಬಿಡುಗಡೆಯಲ್ಲಿ ಶೇಖರ್, ಸ್ವಯಂವರದಲ್ಲಿ ನಟರಾಜ, ದೂರದ ಬೆಟ್ಟದಲ್ಲಿ ಶಿವು, ಮತ್ತು ಶಿವರಾಜ್ ಇರಬೇಕು, ಶಿವನ್ ಕರೀತಾರೆ. ಗಂಧದ ಗುಡಿ ಕುಮಾರ್. ಮೂರು ವರ್ಷದ ವಜ್ರಗಳು ಕೃಷ್ಣ ಅರ್ಜುನ, ಎರಡು ಕನಸು ರಾಮಚಂದ್ರರಾವ್, ಸಂಪತ್ತಿಗೆ ಸವಾಲು ವೀರಭದ್ರ. ಭಕ್ತಕುಮಾರದಲ್ಲಿ ಘೋರ, ಶ್ರೀನಿವಾಸ ಕಲ್ಯಾಣ, ವಿಷ್ಣು ಶ್ರೀನಿವಾಸ. ದಾರಿ ತಪ್ಪಿದ್ಮೇಲೆ ಮೂರು ಹೆಸರಿದೆ, ಪ್ರಸಾದ್, ಪ್ರಕಾಶ್, ಪ್ರಶಾಂತ್ ಮೂರಿದೆ. ಮಯೂರದಲ್ಲಿ ಮಯೂರ ವರ್ಮ, ಮಯೂರ ಶರ್ಮ. ತ್ರಿಮೂರ್ತಿನಲ್ಲಿ ನಾಲ್ಕು ಹೆಸರಿದೆ, ವಿಜಯ್, ಇನ್ನೊಂದು ಶೇಷಗಿರಿ, ಇನ್ನೊಂದು ಶೇಖರ್, ಮೂರನೇದು ಶ್ರೀಧರ್. ಕೊನೆಯ ಹೆಸರು ಒರಿಜಿನಲ್ ಹೆಸರು ಶ್ರೀಧರ್ ಅಂತೆ. ಪ್ರೇಮದ ಕಾಣಿಕೆ ಮನೋಹರ್. ಬೌದ್ಧ ಗಂಡು ಪಂಜು. ರಾಜನ ರಾಜ ರಾಜ, ನಾನಿನ ಮನೆಯಾರೆ ಆನಂದ್. ಬಡವರು ಬಂದನು ಮತ್ತೆ ರಂಗ. ಬಬ್ರುವಾನದಲ್ಲಿ ಅರ್ಜುನ ಬಬ್ರುವಾನ. ಭಾಗ್ಯವಂತರಲ್ಲಿ ಕುಮಾರ್. ಗಿರಿಕನ್ನೆಯಲ್ಲಿ ಚೆನ್ನ ಚೆನ್ನ. ಸನಾದಿ ಅಪ್ಪಣ್ಣ ಅಪ್ಪಣ್ಣ. ಒಲವು ಗೆಲುವಿನಲ್ಲಿ ಮತ್ತೆ ನಮ್ಮೋಹನ್. ಶಂಕರ್ ಗುರುನಲ್ಲಿ ಒಂದು ಶಂಕರ್, ಇನ್ನೊಂದು ಗುರು ಜಯರಾಜ್ ರಾಜಶೇಖರ್. ಮತ್ತು ಆಪರೇಷನ್ ಡೈಮಂಡ್ ರಾಕೆಟ್ನಲ್ಲಿ ಮತ್ತೆ ಪ್ರಕಾಶ್. ತಾಯಿಗೆ ತಕ್ಕ ಮಗದಲ್ಲಿ ಮತ್ತೆ ನನ್ನ ಹೆಸರು ಕುಮಾರ್. ಉಳಿಯ ಹಲ್ಮೆವನಲ್ಲಿ ಚೆಂಗುಮಣಿ. ಚೆಂಗುಮಣಿ ನಾನೊಬ್ಬ ಕಳ್ಳದಲ್ಲಿ ಒಬ್ಬರು ಕಮಿಷನರ್ ಚಂದ್ರಶೇಖರ್, ಇನ್ನೊಬ್ಬ ಗೋಪಿ. ರವಿಚಂದ್ರ. ವಸಂತ ಕಿತ್ತಲ್ಲಿ ವಸಂತ ಇದೆ. ಹಾವೇರಿ ನೆನ್ ಮುತ್ತಣ್ಣ. ನೀನನ್ನ ಗೆಲ್ಲರಲ್ಲಿ ಶ್ರೀಕಾಂತ್. ಕೆರಳಿ ಸಿನಿಮಾದಲ್ಲಿ ಶಂಕರ್, ಎಸ್ ಪಿ ಶಂಕರ್ ಅಂತಾರೆ. ಹೊಸ ಬೆಳಕು ರವಿ. ಹಾಲು ಜೇನು ರಂಗ. ಚೇಸೋ ಮಾಡ ಮತ್ತು ನಮ್ಮ ಮೋಹನ್. ಆಮೇಲೆ ಕವಿರತ್ನ ಕಾಳಿದಾಸ, ಬೀರ ಕಾಳಿದಾಸ. ಕಾಮನ ಬಿಲ್ನಲ್ಲಿ ಸೂರ್ಯನಾರಾಯಣ. ಭಕ್ತ ಪ್ರಹ್ಲಾದ ನಿಮ್ಗೆ ಗೊತ್ತಿದೆ, ಹಿರಣ್ಯಕೃಷ್ಣ. ಎರಡು ನಕ್ಷತ್ರ ಮತ್ತು ವಿಜಯ್. ವಿಜಯೂ ತುಂಬ ಪುನರಾವರ್ತನೆ ಆಗಿದೆ. ಸಮಯದ ಗುಂಪಿನಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಅನಿಲ್ ದೊಡ್ಡವನಾದ್ಮೇಲೆ ಗುರು. ಶ್ರಾವಣ ಮಂತ್ರನಲ್ಲಿ ಒಂದು ಜನ್ಮದಲ್ಲಿ ರಘು, ಇನ್ನೊಂದು ಜನ್ಮದಲ್ಲಿ ಕುಮಾರ್. ಅದಾದಮೇಲೆ ಯಾರಿವನು ಮತ್ತು ಭಾಸ್ಕರ್. ಅಪೂರ್ವ ಸಂಗಮದಲ್ಲಿ ಸಂತೋಷ್ ಅಂತ ಹೇಳ್ತಾರೆ. ಅದೇ ಕಣ್ಣಿನಲ್ಲಿ ಜಗನ್ನಾಥರಾವ್ ಗೋಪಿ. ಜ್ವಾಲಾಮುಖಿನಲ್ಲಿ ಜಯಸಿಂಹ. ಧ್ರುವತಾರಿನಲ್ಲಿ ಸಾಗರ್. ಭಾಗ್ಯಲಕ್ಷ್ಮಿ ಬಾರಮ್ಮ ಚಿತ್ರದಲ್ಲಿ ರಂಗ. ಅನುರಾಗಾಡಿತನಲ್ಲಿ ನಮ್ಮ ಶಂಕರ್. ಒಂದು ಮುತ್ತಿನ ಕತೆ ಆಯಿತು. ಗುರಿನಲ್ಲಿ ಕಾಳಿ ಪ್ರಸಾದ್. ದೇವತಾ ಮನುಷ್ಯ ಮೂರ್ತಿ, ಅದೇನು ಮೂರ್ತಿ ತುಂಬ ಇಷ್ಟ ಆಗಿತ್ತು. ದೇವತಾ ಮನುಷ್ಯ ಮೂರ್ತಿ ಮತ್ತು ಆಕಸ್ಮಿಕಾದರೂ ಮೂರ್ತಿ, ನರಸಿಂಹಮೂರ್ತಿ. ಪರಶುರಾಮ. ಜೀವನ ಚೈತ್ರದಲ್ಲಿ ನಿಮಗೆ ಜಗನ್ನಾಥ್ ವಿಶ್ವನಾಥ್ ನೋಡಿ, ಒಂದು ನಾಪ್ಸಿದ್ರೆ ನೀವು. ಆಮೇಲೆ ಒಡಬಿಟ್ಟಿದ್ರು ನಂದ ರಾಮಣ್ಣ. ಕೊನೆಯದು ಸಂದೀಪ್. ಈಗ 205 ಸಿನಿಮಾದ ಹೇಳಿದ್ದೀನಿ, ಎಷ್ಟು ಪುನರಾವರ್ತನೆ ಆಗಿದೆ. ಇದರಿಂದ ಇವಾಗ ಅಭಿಮಾನಿಗಳು ಲೆಕ್ಕ ಹಾಕ್ಕೊಳ್ಳಿ, ಎಷ್ಟು ಜನಕ್ಕೆ ಸಂತೋಷ ಆಗಿದ್ದು, ಸಂಭ್ರಮ ಆಗಿದ್ದು, ಬೇಜಾರಾಗಿದ್ದು, ಹಾಸ್ಯಾಸ್ಪದ ಅನಿಸಿದ್ದು ಗೊತ್ತಿಲ್ಲ. ನನಗೆ ಏನಾಗಿದೆ ಅನ್ನೋದನ್ನು ನಾನು ಹೇಳಿ, ನನ್ನ ಮಾತುಗಳಲ್ಲಿ ಹೇಳಲ್ಲ. ಹೇಳಿ ಸರ್, ಯಾಕೆ ಸರ್ 208 ಸಿನಿಮಾಗಳ ಹೆಸರನ್ನು ಯಾವ ಪುಸ್ತಕವನ್ನು ನೋಡ್ಕೊಳ್ಳದೆ ಆ ಚಿತ್ರಗಳ ಹೆಸರು, ಪಾತ್ರಗಳ ಹೆಸರು ಹೇಳಿದಿರಲ್ಲ, ಇದೇ ಸಾಕ್ಷಿ ನಿಮಗೆ ರಾಜ್ಕುಮಾರ್ ಅವರ ಮೇಲೆ ಯಾವ ಮಟ್ಟದ ಅಭಿಮಾನ ಇದೆ ಅನ್ನೋದಕ್ಕೆ. ಇವತ್ತು ಬಹಳಷ್ಟು ಜನ ರಾಜ್ಕುಮಾರ್ ಅವರ ಚಿತ್ರಗಳ ಹೆಸರನ್ನು ಯಾವುದೇ ಒಂದು ರೀತಿಯ ಈ ದಾಖಲೆಗಳನ್ನು ನೋಡದೆ ಕಂಠಪಾಠ ಮಾಡಿ ಹೇಳೋದು ನಾವು ನೋಡಿದ್ದೀವಿ. ಒಂದು ಚಿಕ್ಕ ಮಗು ಸಹ ಹೇಳುತ್ತೆ, ಯಾವುದೋ ಒಂದು ಟಿ ವಿ ಚಾನಲನ್ನು ನೋಡಿದ್ದೀವಿ. ಆದರೆ ಆ ಚಿತ್ರಗಳಲ್ಲಿ ಪಾತ್ರಗಳು, ಆ ಪಾತ್ರಗಳ ಹೆಸರನ್ನು ಹುಡುಕಿ ತೆಗೆದಿದ್ದೀರಲ್ಲ, ಇದೊಂದು ಅದ್ವಿತೀಯ ಸಾಧನೆ. ಈಗ ನನಗೆ ಇನ್ನೊಂದು ಬೇಡಿಕೆ ಬಂದಿದೆ ಸರ್. ಒಬ್ಬ ಮಹಿಳಾ ಅಭಿಮಾನಿ ನಿಮ್ಮಿಂದ ನಂಬರ್ ತೊಗೊಂಡ್ರಂತೆ. ಅವ್ರು ಇನ್ನೂ ಏನೇನು ಮಾಡಿದಾರೆ ಇದು ಹೇಳಿದೆ. ತಾವು ಒಂದು ಕೆಲಸ ಮಾಡಿ ಸರ್, ಅವ್ರ ಹೆಸರು ಉಮಾ ಅಂತ. ನನ್ನ ಹೆಸರು ರಾಜ್ಕುಮಾರ್ ಯಾವ ಸಿನಿಮಾದಲ್ಲಿ ಕರೆದಿದ್ದಾರೆ, ಯಾವ ರೀತಿ ಕರೆದಿದ್ದಾರೆ ಕೇಳಬೇಕು, ದಯವಿಟ್ಟು ನನಗೆ ಹೇಳಿ. ಈಗ ನಿಮ್ಗೆ ಇನ್ನೊಂದು ಕೆಲಸ ಸಿಕ್ತು. ಅವನು ಅದು ಸಂಚಿ ರಾಜ್ಕುಮಾರ್ ಅವರು 210 ಚಿತ್ರಗಳಲ್ಲಿ ನಾಯಕಿಯಾಗಲಿ, ತಾಯಿಯಾಗಲಿ, ಅಥವಾ ತಂಗಿಯಾಗಲಿ, ಯಾರನ್ನೇ ಆಗಲಿ, ಒಂದು ಪಾತ್ರದ ಹೆಸರು, ನನ್ನ ಹೆಸರು ಹ್ಯಾಕ್ ಕರೀತಾರೆ, ನನ್ನ ಹೆಸರು ತಾಯಿ ಹೆಸರು ಕರೆಯಲ್ಲ, ಅಮ್ಮ ಅಂತಾರೆ. ಅದಕ್ಕೇನೆ ಅತ್ಕವ ಅಂತಾರೆ, ಸುಂದರವಾಗಿ ಹೇಳ್ತಾರೆ ಅಮ್ಮನೂ. ಅತ್ಕವ ಅತ್ಕವ ಅಂತಾರೆ, ಹೆಂಡತಿ ತಂಗಿ ಪಾತ್ರ ನಾವು ಹೇಳ್ತಾರೆ. ಯಾರಾದ್ರೂ ಅಭಿಮಾನಿಗಳು ಇಷ್ಟಪಟ್ಟರೆ ಹೇಳೋಣ ಸರ್ ಅಲ್ವಾ. ಉಮಾ ಅಂತ ಯಾವ ಚಿತ್ರದಲ್ಲಿ ಕರೀತಾರೆ? ಸಾಕ್ಷಾತ್ಕಾರದಲ್ಲಿದೆ, ನನ್ನ ತಮ್ಮದಲ್ಲಿದೆ. ನನ್ನ ತಮ್ಮದಲ್ಲಿ ಮಗು ಹೆಸರು ಉಮಾ, ಸಾಕ್ಷಾತ್ಕಾರ ಉಮಾ, ಓಹಿಲೇಶ್ವರದಲ್ಲಿ ಉಮಾ ಅಂತ ಇದ್ದಾರೆ. ಅವರ ಚಿತ್ರ ನಾನು ಗಮನಿಸ್ದಂಗೆ ಸೀತಾ ಜಾಸ್ತಿ ಇದೆ. ಕಮಲ ಗೊತ್ತಿರಬೇಕು, ಆರು ಜನ ಬಂದ್ಮೇಲೆ ಕಮಲ, ನಮ್ಮನೆಯವರು ಕಮಲ ಅಂತಲೇ ಹೆಸರು ಇಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಹೆಸರು ಪದ್ಮಶ್ರೀ ಅಂತ.
ಅವರು ಕಮಲ ಅಂತ ಹೆಸರಿಟ್ಕೊಂಡಿದ್ದಾರೆ. ಕಮಲ ಜಾಸ್ತಿ ಇದೆ, ಗೌರಿ ಜಾಸ್ತಿ ಇದೆ, ಲಕ್ಷ್ಮೀ ಜಾಸ್ತಿ ಇದೆ. ಈ ಹೆಸರಿನ ಅಭಿಮಾನಿಗಳು ಯಾರ್ಯಾರಿದ್ದಾರೆ ಅವರ ಅಂತ ಕಾರಣ ಇನ್ನೊಂದು ಸಂಚಿಕೆ ಮಾಡೋಣ ಸರ್. ನೀವು ಈ ರೀತಿಯಾಗಿ ರಾಜ್ಕುಮಾರ್ ಅವರ ಎಲ್ಲ ಪಾತ್ರಗಳು, ಆ ಪಾತ್ರಗಳ ಹೆಸರು ಇದೆಲ್ಲವನ್ನ ಹೇಳಿದ್ದೀರಿ, ನಮಗಂತೂ ತುಂಬ ಖುಷಿಯಾಯಿತು. ವೀಕ್ಷಕರು ಇದನ್ನು ಎಂಜಾಯ್ ಮಾಡಿರ್ತಾರೆ. ಆದರೆ ನೀವು ನಿಮ್ಮ ಈ ಸಂಚಿಕೆಯಲ್ಲಿ ಒಂದು ತಪ್ಪು ಮಾಡಿದ್ದೀರಿ. ಯಾವ ಸರ್? ಈ ರಾಜ್ಕುಮಾರ್ ಅವರಿಗೆ ಎರಡೆರಡು ಹೆಸರು ಇರೋದನ್ನು ಹೇಳಿದ್ದೀರಿ. ಖಂಡಿತ. ಆದರೆ ಸತ್ಯ ಹರಿಶ್ಚಂದ್ರ ಹೇಳಿದಾಗ ಹೆಸರೇ ಹೇಳುತ್ತೆ ಹರಿಶ್ಚಂದ್ರ ಅಂತ ಹೇಳಿದ್ರೆ ವೀರದಾಸು ಹೆಸರನ್ನು ಹೇಳಲಿಲ್ಲ. ಯಾಕೆಂದರೆ ಅವಿಸ್ಮರಣೀಯವಾದ ಅಭಿನಯ ಅದರಲ್ಲಿ ಅವರು. ಅದು ಆ ವೀರದಾಸು ಆ ಕೋಲನ್ನು ಹಿಡ್ಕೊಂಡು ಸ್ಮಶಾನದಲ್ಲಿ ಚಿತೆಯನ್ನು ಕೆದಕುವ ದೃಶ್ಯ ಇದೆಯಲ್ಲ, ರಾಜ್ಕುಮಾರ್ ಅವರೇ ಹೇಳಿದ್ದಾರೆ ಇನ್ನೊಂದು ಸಾರಿ ನನ್ನ ಕೈನಲ್ಲಿ ಆ ಅಭಿನಯ ಮಾಡೋದಕ್ಕೆ ಸಾಧ್ಯವಿಲ್ಲ. ಖಂಡಿತ. ಅಂಥ ತನ್ಮಯವಾದ ಅಭಿನಯ. ಧನ್ಯವಾದ. ಹೆಸರನ್ನು ಮಾಡ್ತೀವಿ. ತಿದ್ದುಪಡಿಗೆ ಧನ್ಯವಾದ. ಇಲ್ಲಿ ಒಂದೇ ಒಂದು ನಿಮಿಷ, ಒಂದೇ ಒಂದು ನಿಮಿಷ ಹೇಳ್ತೀನಿ. ಹೇಳಿ ಹೇಳಿ. ಎಂ ಪಿ ಶಂಕರ್ ಅವರು ಹೇಳಿದ್ದು, ರಾಜ್ಕುಮಾರ್ ಅವ್ರ ಜೊತೆ ಮೊದಲನೇ ಸಿನಿಮಾ ಸತ್ಯ ಹರಿಶ್ಚಂದ್ರ, ಮೊದಲನೇ ಚಿತ್ರೀಕರಣ ಹೋದ್ರಂತೆ ಏನು ದೃಶ್ಯ ಇವತ್ತು. ಇವತ್ತು ನನ್ನ ನೀನು ನಿನ್ನ ನಾನು ಹಾಡು ಹಾಡು ವಾಣಿಶ್ರೀ ವಾಣಿ, ನೀವು ಕೂತಿರ್ಬೇಕು, ರಾಜ್ಕುಮಾರ್ ನಿಮ್ಮ ಕಾಲು ಹೋಗ್ತಾ ಇರಬೇಕು. ಮೊದಲನೇ ದಿನ ಅಷ್ಟು ದೊಡ್ಡ ನಟನ ಜೊತೆ ನಡೆಸ್ತಾ ಇರೋದೇ ನಡ್ಕಾ ಇದೆ, ಇನ್ನು ಅವ್ರ ಕಾಲು ಹೊತ್ತದು ಹೆಂಗಪ್ಪ ಯೋಚನೆ. ಆವಾಗ ರಾಜ್ಕುಮಾರ್ ಹೇಳಿದಂತೆ, ನೀನು ಎಂ ಪಿ ಶಂಕರ್ ಅಲ್ಲ, ನಾನು ರಾಜ್ಕುಮಾರ್ ಅಲ್ಲ, ಇವತ್ತು ನೀನು ವೀರಬಾಬು, ನಾನು ನಿನ್ನ ಆಳು ವೀರದಾಸ. ನನ್ನ ಕೆಲಸ ಅಷ್ಟೇ, ನಾನು ನಾಟ್ಯನೂ ನೋಡೋಲ್ಲ, ಬರೀ ನಿನ್ನ ಕಾಲು ಹೊತ್ತೀನಿ. ನಿಜವಾಗ್ಲೂ ರಾಜ್ಕುಮಾರ್ ಅವ್ರ ಕಾಲು ಮುಟ್ತಾ ಇದ್ರೆ ಇವ್ರಿಗೆ ಅವ್ರು ಹೇಳ್ತಾರಲ್ಲ ಬಂದು ವಿದ್ಯುತ್ ಶಾಕ್ ಥರ ಇತ್ತಂತೆ. ರಾಜ್ಕುಮಾರ್ ಅವರ ಸ್ಪರ್ಶವನ್ನು ಅನುಭವಿಸಿದ ಅನೇಕ ಅಭಿಮಾನಿಗಳು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾ ಇರ್ತಾರೆ, ಅದೊಂದು ಅವಿಸ್ಮರಣೀಯವಾದ ಅನುಭವ ಅಂತ. ನಿಮ್ಗೆ ಇಲ್ಲ ಸರ್? ಇಲ್ಲ, ನನಗಾಗಿಲ್ಲ. ನಾನು ರಾಜ್ಕುಮಾರ್ ಅವ್ರ ಹಿಂದೆ ಕೂತ್ಕೊಂಡಿದ್ದೆ, ಮಾತಾಡೋದನ್ನೇ ಹೊರತು ಹಸ್ತಲಾಗ ಹೋಗಿ ಕೊಡೋಕೆ ಆಗಲಿಲ್ಲ. ರಾಜ್ಕುಮಾರ್ ಕಾಲು ಮುಟ್ಟಿದ ಅನುಭವ ಒಂದೇ ಅಲ್ಲ, ಅವ್ರು ಅಪ್ಕೊಳ್ತಾರಲ್ಲ, ನಿಜ ಹೇಳ್ತೀನಿ ಸರ್, ಬಿಡಿಸ್ಕೊಳಕ್ಕೆ ಮನಸ್ಸು ಬರೋದು. ಹೌದು ಹೌದು, ಅದನ್ನ ನಮ್ಮ ಬಿಡಿಸ್ಕೊಳಕ್ಕೆ ಅಮೆರಿಕಾದಲ್ಲಿರೋ ಒಬ್ಬ ರಘುನಂದನ್ ಅಂತ ಅವರು ಅದ್ರ ಬಗ್ಗೆ ಅವಾಗವಾಗ ಹೇಳ್ತಾ ಇರ್ತಾರೆ, ಬೆನ್ನ ಸವರ್ತಾ ಇರ್ತಾರೆ ಅವ್ರು ಹೇಳ್ತಾರೆ. ಹೃದಯ ಹೃದಯ ಭೇಟಿ ಆಯಿತು ಆಯ್ತಾ. ನೀವು ತುಂಬ ಸಂತೋಷದ ಬಂದು ಬಿಟ್ಟಿದ್ದೆ ನಾನು. ಅದೇ ನನಗೆ ಒಂದು ಹೇಳ್ತೀನಿ, ನನಗೆ ಇದು ಎಷ್ಟು ಉದ್ದ ಇದೆ ಗೊತ್ತಿಲ್ಲ, ಒಂದು ಸಂಚಿಕೆಗೆ ಮುಗಿಯುತ್ತೆ ಗೊತ್ತಿಲ್ಲ. ನನ್ನಲ್ಲಿ ಒಂದು ಆತಂಕ ಇತ್ತು, ಯಾವುದು ಬಿಡಬಾರ್ದು ಅನ್ನೋದು ಒಂದು ಚಿತ್ರ ಒಂದು ಪಟ್ಟಿ. ಇನ್ನೊಂದು ಹೇಳ್ತೀನಿ, ಭಾಳ ಜನ ಕೇಳ್ತಾರೆ ಸಿನಿಮಾ ಪಟ್ಟಿ ಹೇಳ್ತಿರಲ್ಲ ಅಷ್ಟು ಪಟ್ಟಿನೂ ಎಲ್ಲಿ ಬೇಕಾದ್ರೂ ಹೇಳ್ತೀರ ಅಂತ ಕೇಳ್ತಾರೆ ಸರ್. ಬೇಕಾದ್ರೆ ಅದು ಉಂಟು. ಉದಾಹರಣೆಗೆ ನೀವು ಮೇಡಕಟ್ಟಪ್ಪ ಅಂತ ಹೇಳೋದು, ಅದೇ ಉದಾಹರಣೆಗೆ ಯಾರಾದ್ರೂ ಇವಾಗ 137ನೇ ಸಿನಿಮಾಯಿಂದ ಹೇಳಿದರೆ 137 ಕೃಷ್ಣ ಶ್ರೀಕೃಷ್ಣ ರುಕ್ಮಿ ಸತ್ಯಭಾಮ, 138 ಜನ್ಮರಹಸ್ಯ, 139 ಸಿಪಾಯಿ ರಾಮ, ಅಂದರೆ ಮಗ್ಗಿನ ಮಧ್ಯದಿಂದ ಎಲ್ಲಿಂದ ಬೇಕಾದ್ರೆ ರಿವರ್ಸ್ ಆಡೋದು ಹೇಳ್ತೀರಿ ಅಂದರೆ ಅಷ್ಟು. ಅದೇ ಯಾರೋ ಮೊನ್ನೆ ಒಬ್ಬರು ಕೇಳಿದರು, ನಿಮ್ಗೆ ಇನ್ನೂ ಹುಚ್ಚಿಬಿಟ್ಟಿಲ್ವ ಅಂತ. ನಾನು ಕಾಮೆಂಟ್ ಹಾಕಿದ್ದೆ, ಇಲ್ಲಿ ಹುದ್ದು ಜಾಸ್ತಿ ಆಗ್ತಾ ಇದೆ ಅಂತ. ಒಬ್ಬರು ಲೇಡಿ ಬರೆದಿದ್ದಾರೆ, ತುಂಬ ಒಳ್ಳೆ ಕಾಮೆಂಟ್ಸ್, ತುಂಬ ಸಂತೋಷ ಆಯ್ತು ಅಂತ. ಈ ಹುಚ್ಚಿಬಿಟ್ಟಿಲ್ವಾ ಅಂದ್ರಲ್ಲ, ಅದಕ್ಕೆ ಒಂದು ಸಣ್ಣ ಘಟನೆ ಹೇಳಿ ಈ ಸಂಚಿಕೆಯನ್ನು ಮುಕ್ತಾಯ ಆಡೋಣ. ಚಂದ್ರಶೇಖರ ಭಾರತಿಗಳು ಶೃಂಗೇರಿ ಪೀಠದ ಒಬ್ಬ ದೊಡ್ಡ ಮಹಾಮಹಿಮ ಗುರು ಪರಂಪರೆಯವರು, ಅವರು ಅಂತರ್ಮುಖಿಯಾಗಿ ಬಹಳಷ್ಟು ದಿನ ಅಲ್ಲಿ ನರಸಿಂಹವನ ಇದೆಯಲ್ಲ ಅಲ್ಲಿ ಇರ್ತಾ ಇದ್ರಂತೆ. ಹಿಂದೆ ದೇವಸ್ಥಾನದ ಹಿಂದೆ ಇದೆ ಅದು, ಅಲ್ಲಿ ಇರ್ತಾ ಇದ್ರಂತೆ. ಅವರಿಗೆ ಚಿಕಿತ್ಸೆ ಕೊಡಿಸ್ತಾ ಇದ್ರಂತೆ. ಒಂದ್ಸರಿ ಒಬ್ಬ ವೈದ್ಯರನ್ನ ಕರ್ಕೊಂಬಂದಿದ್ದಾರೆ, ಯಾಕೋ ಗುರುಗಳು ಹುಚ್ಚುಚ್ಚಾಗಿ ಆಡ್ತಾ ಇದ್ದಾರೆ, ಮುಂದೆ ಪೀಠಾಧಿಪತಿ ಉತ್ತರಾಧಿಕಾರಿನ ಬೇರೆ ನೇಮಕ ಮಾಡಬೇಕು ನಾವು ಅಂಥೇಳಿ ಅವರಿಗೆ ಚಿಕಿತ್ಸೆ ಕೊಡಿಸ್ಬೇಕು ಅಂತ ಬಂದು ಆ ಡಾಕ್ಟ್ರಿಗೆ ಹೇಳಿದ್ರಂತೆ. ಅವ್ರಿಗೆ ಹುಚ್ಚು ಹಿಡಿದ್ಬಿಟ್ಟಿದೆ ಅನಿಸುತ್ತೆ, ಸ್ವಲ್ಪ ನೋಡಿ ಅಂತ. ಇವರು ಒಳಗೆ ಹೋಗಿ ಅವ್ರನ್ನ ಟ್ರೀಟ್ ಮಾಡಿ ಆಚೆ ಬಂದ್ರಂತೆ. ಬಂದು ಅಲ್ಲಿದ್ದ ಆ ಸಿಬ್ಬಂದಿ ವರ್ಗಕ್ಕೆಲ್ಲ ಹೇಳಿದ್ರಂತೆ, ಆ ಹುಚ್ಚು ನನಗೆ ಹಿಡೀಲಿಲ್ವಲ್ಲ ಅಂತ ನಾನು ಬೇಜಾರು ಮಾಡ್ಕೊತಾ ಇದ್ದೀನಿ, ನಾನು ಚಿಂತೆ ಪಡ್ತಾ ಇದ್ದೀನಿ, ಅದು ಸಾಮಾನ್ಯವಾದ ಹುಚ್ಚಲ್ಲ, ಅದು ದೇವ್ರ ಹುಚ್ಚು, ಆ ಥರ ಹುಚ್ಚು ನಮಗೂ ಹಿಡಿದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದ್ರಂತೆ. ಹಾಗೆ ರಾಜ್ಕುಮಾರ್ ಅವರ ಬಗೆಗೆ ನಿಮಗಿರುವ ಅಭಿಮಾನ ಇದೆಯಲ್ಲ, ಇದನ್ನು ಯಾರೋ ಒಬ್ಬರು ಹುಚ್ಚು ಅಂತ ಹೇಳಿದ್ರೆ ಹೇಳ್ಕೊಳ್ಳಿ ಬಿಡಿ, ನಾವು ಆ ರೀತಿ ಹುಚ್ಚರಾಗೇ ಇರೋಣ. ಖಂಡಿತ. ನಮಸ್ತೆ.